ಯಡಿಯೂರಪ್ಪನವರ ಬಗ್ಗೆ ಕೆಲವು ಹೇಳಿದೆ ನೀವು ನೂರಿಂದ ನೂರು ರೂಪಾಯಿ 5,000 ರೂಪಾಯಿ 8,000 ರೂಪಾಯಿ ದೇಣಿಗೆಯನ್ನು ಪಡೆದು ಪಕ್ಷವನ್ನು ಸಂಘಟನೆ ಮಾಡಿದರೆ ಸೈಕಲ್ ತೊಡೆದು ಬೈಕ್ ಓಡಿಸಿದ್ರು ಏನು ಇವರಂಗೇನು ಪಕ್ಷ ಅಂತೀನ ಈಗ ಹಿಂದುತ್ವ ಬಾಯಿಲಿ ಆಯಿತು ನಾನು ಕೇಳ್ತೀನಿ ಯಡಿಯೂರಪ್ಪನವರು ಹಿಂದುತ್ವದ ಬಗ್ಗೆ ಎಷ್ಟು ಗೌರವದ ಗೊತ್ತಿದೆ ಆದರೆ ಜೆ ಡಿ ಎಸ್ಗೆ ಹೋಗಿದ್ರಲ್ಲ ಅವತ್ತು ಹಿಂದುತ್ವ ಮರೆಯಾಗಿತ್ತ ಜನತಾದಳ ಸೇರಿದಾಗ ಅಲ್ಲ ಜೆ ಡಿ ಎಸ್ ಜಾತ್ಯಾತೀತ ಜನತಾದಳ ಸೇರಿದಾಗ ಅವತ್ತು ಅಲ್ಪಸಂಖ್ಯಾತರು ಓಲಿಸಲಿಲ್ವಾ ಇವತ್ತು ಹಿಂದುತ್ವನ ಸ್ವಾರ್ಥಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಸಂಘ ಪರಿವಾರ ಹಿಂದುತ್ವ ಗೊತ್ತಿದೆ ಯಡಿಯೂರಪ್ಪನವರ ನೀತಿ ಪಾರ್ಟಿ ಹೇಳೋದು ಅವಶ್ಯಕತೆ ಇಲ್ಲ ಇದರ ಜೊತೆಗೆ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದರು ನಾನು ಯಾವುದೇ ಯಾವುದೇ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಇಂಥವರನ್ನೇ ಸಚಿವರಾಗಿ ಮಾಡಿ ಅಂತೇಳಿ ನಾನು ವಿನಂತಿ ಮಾಡಲ್ಲ ಹೆಸರನ್ನು ಸೂಚಿಸಲ್ಲ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಸೇರಿ ಯಾರನ್ನು ಸಚಿವರು ಮಾಡ್ತಾರೆ ಅವರದ ಆಧಾರದ ಮೇಲೆ ಅವ್ರಿಗೆ ಬಿಟ್ಟಂಥ ವಿಷಯ ಅಂತೇಳಿದ್ರೆ ಸ್ವತಃ ನಾವೆಲ್ಲ ಕೇಳಿದ್ವಿ ಯಡಿಯೂರಪ್ಪನವರ ಚೇಲವುಗಳಾಗಿ ಯಾವುದೇ ಮಠಾಧೀಶರು ಹೇಳಿಕೆಯನ್ನು ಕೊಟ್ಟಿಲ್ಲ ಅರಮನೆ ಆವರಣದಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಇದರಲ್ಲಿ ಯಡಿಯೂರಪ್ಪನವ್ರದ್ದು ಏನು ಪಾತ್ರ ಇಲ್ಲ ಇದರ ಜೊತೆಗೆ ಯಾವುದೇ ವರ್ಗದ ಮಠಾಧೀಶರು ಅಥವಾ ಯಾವುದೇ ವರ್ಗದ ಭಕ್ತರ ಮನೆಗೆ ಹೋದಾಗ ಕಾಣಿಕೆ ಗುರು ಕಾಣಿಕೆ ಕೊಡೋದು ಸತ್ಸಂಪ್ರದಾಯ ಅಲ್ಲಿ ಕೊಟ್ಟದ್ದೆಷ್ಟು ನಾನು ಕೇಳಿದೆ ಎಲ್ಲ ಗುರುಗಳಿಗೆ ಗೌರವದಿಂದ ಭಕ್ತಿಯಿಂದ ಕಾಣಿಕೆಯನ್ನು ಸಮರ್ಪಣೆ ಮಾಡಿದರೆ ಏನು ಲಕ್ಷಗಟ್ಟಲೆ ಕೊಡೋದ್ರ ಏ ನಿಮ್ಮ ಮನೆಗೆ ಬಂದರೆ ಗೌರವದಿಂದ ಕಾಣಿಕೆ ಕೊಡಲ್ಲ ನನ್ನ ಮನೆಗೆ ಬಂದರೆ ನಾವು ಗುರುಗಳಿಗೆ ಕೊಡ್ತಕ್ಕಂಥ ಗೌರವ ಅದು ಭಕ್ತಿಯ ಸಮರ್ಪಣೆ ಯಾವುದೇ ಮಠಾಧೀಶರು ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿಗಳಿಂದ ಯಾವುದೇ ಪಕ್ಷದಿಂದ ಅವರು ಮಠಗಳನ್ನು ಕಟ್ಟಿಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿಲ್ಲ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಮಠಾಧೀಶರು ನಾನು ಅವರವರಂತ ಕೇವಲ ವೀರಶೈವ ಸಮಾಜ ಅಂತ ಹೇಳಲ್ಲ ಭಕ್ತರ ಸಹಕಾರದಿಂದ ಭಕ್ತರು ಕೊಟ್ಟಂಥ ದೇಣಿಗೆಯಿಂದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮಠಗಳನ್ನು ಕಟ್ಟಿದರೆ ಅನ್ನದಾಸೋಹ ಶಿಕ್ಷಣ ದಾಸೋಹ ಜ್ಞಾನ ದಾಸೋಹದ ಮುಖಾಂತರ ಇವತ್ತು ಜನರಿಗೆ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಹೋಮ ಹವನ ತಪಸ್ಸುಗಳನ್ನು ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿಯ ಪರವಾಗಿ ಅವರು ಯಾವತ್ತೂ ಹೇಳಿಲ್ಲ ಅವ್ರು ಹೇಳಿದ್ದೇನು ಯಡಿಯೂರಪ್ಪನವರು ಹಿರಿಯರು ಅವರನ್ನು ಮುಂದುವರಿಸಿ ಅಂತ ಹೇಳಿದರು ಆದರೆ ಯಡಿಯೂರಪ್ಪನವರು ಚೇಲುಗಳಾಗಿ ಕೆಲಸ ಮಾಡಿಲ್ಲ ಅದರ ಬದಲಾಗಿ ಈ ರೀತಿ ಅಪಮಾನ ಮಾಡ್ತಾರಂದರೆ ಈ ನಾಡಿನ ಎಲ್ಲ ವರ್ಗದ ಮಠಾಧೀಶರಿಗೆ ಮಾಡಿದ್ದ ಅವಮಾನ ನಾನು ಬೇಷರತ್ತ ಹೇಳ್ತೀನಿ ಬೇಷರತ್ತ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಸರ್ ಇನ್ನೊಂದು ಮಾತು ಹೇಳ್ತಾರೆ ನೋಡಿ ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅದನ್ನು ಗುರುಸಿ ಮುಖ್ಯಮಂತ್ರಿಗಳು ಕೊಡೋದು ಅವರ ಪರಮಾಧಿಕಾರ ಈ ರೀತಿ ಅಗುರವಾದ ಅಗೌರವದ ಮಾತುಗಳು ಆಡೋದು ಇದು ಎಷ್ಟು ಸರಿ ಅಂತೇಳಿ ಆತ್ಮಾಲೋಕನ ಮಾಡಿಕೊಳ್ಳಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ಯಡಿಯೂರಪ್ಪನವರ ಬಗ್ಗೆ ಮಾಡಿ ಆಡಿದಂಥ ಮಾತುಗಳು ಯಡಿಯೂರಪ್ಪನಿಗೆ ಅಪಮಾನ ಅಲ್ಲ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಸಂಘಟನೆಗೆ ಮಠಾಧೀಶರಿಗೆ ಈ ನಾಡಿನ ಎಲ್ಲ ವರ್ಗದ ಜನರಿಗೆ ಮಾಡಿದಂಥ ಅಪಮಾನ ಅವಮಾನ ಬೇಷರು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ.